ಹೇ ಗಾಯ್ಸ್, ವೆಲ್ಕಮ್ ಟು ಡೇ 66 ಆಫ್ 100 ಡೇ ಟ್ರಾನ್ಸ್ಫಾರ್ಮೇಷನ್. ಸೊ ಇವತ್ತು ಬೆಳಿಗ್ಗೆ ಎದ್ದು ವೇಟ್ ಚೆಕ್ ಮಾಡೋದಂತ ನೋಡಿದೆ. ಸೊ ನೋಡಿದ್ರೆ ವೇಟ್ ಮಿಷನ್ ಹೊಡೆದೋಗ್ಬಿಡ್ತು ಸಡನ್ನಾಗಿ. ಅದಾದಮೇಲೆ ಅಪ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಕರ್ಕೊಂಡು ಹೋಗಿ ಬರ್ತಾ ಹಂಗೆ ಬಂದಬೇಕು ಅಂದರೆ, ಸೊ ಬಂದನ ತೊಗೊಂಡು ಮನೆಗೆ ಬಂದು ಫ್ರೆಶಪ್ ಆಗಿ ನನ್ನ ಬ್ರೇಕ್ಫಾಸ್ಟ್ ಇತ್ತು, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಸೊ ವಾಟರ್ ಹೀಟರ್ ಆರ್ಡರ್ ಮಾಡಿದೆ ಮನೆಗೆ, ಸೊ ಅದು ಬಂದಿತ್ತು. ಅದು ಫಿಟ್ಟಿಂಗ್ ಎಲ್ಲ ಮಾಡಿಸಿ ಅಷ್ಟೊತ್ತಿಗೆ ಲಂಚ್ ಟೈಮ್ ಆಯಿತು. ಸೊ ನಾನು ಅಪ್ಪ ಲಂಚ್ ಆಯಿತು, ಲಂಚ್ ಮುಗಿಸ್ಕೊಂಡ್ರಿ, ಮೊಟ್ಟೆ ಖಾಲಿ ಆಗಿತ್ತು. ಸೊ ಮೊಟ್ಟೆ ತೊಗೊಂಡು ಬಂದು ರೆಡಿಯಾಗಿ ಜಿಮ್ಗೆ ಹೋಗ್ತಾ ಇವತ್ತು. ಸೊ ಫ್ರೆಂಡ್ ಹುಷಾರಿದ್ದೀರಾ? ಸೊ ಅವ್ರನ್ನ ಮೀಟ್ ಮಾಡಿಕೊಂಡು ಹಂಗೆ ಜಿಮ್ಗೆ ಹೋದೆ. ಸೊ ಇವತ್ತು ಲೆಗ್ ವಾಕ್ ಕೊಟ್ಟಿತ್ತು. ಸೊ ಫಸ್ಟು ಸ್ಟ್ಯಾಂಡಿಂಗ್ ಲೆಗ್ ಕರ್ಲ್ ಮಾಡಿದೆ, 4 sets ಮಾಡಿದೆ ಸ್ಟ್ಯಾಂಡಿಂಗ್ ಲೆಗ್ ಕರ್ಲು. ಅದಾದಮೇಲೆ ನೆಕ್ಸ್ಟ್ ಬಂದು ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ಇತ್ತು. ಸೊ ಇದೂ ಅಷ್ಟೇ, ನಾರ್ಮಲ್ದು 4 sets ಮಾಡಿದೆ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ಹಿಪ್ ಟ್ರಸ್ಟ್ ಇತ್ತು. ಸೊ ಬಾರ್ಬಲಲ್ಲಿ ಹಿಪ್ ಟ್ರಸ್ಟು. ಸೊ ಇದೇ ಅದು, ಇದು ಬಂದು 4 sets, ನಾರ್ಮಲ್ 4 sets ಮುಗಿಸ್ಕೊಂಡು ಅದಾದಮೇಲೆ ಸೀಟೆಡ್ ಲೆಗ್ ಕರ್ಲ್ಸ್ ಇತ್ತು. ಸೊ ಸೀಟೆಡ್ ಲೆಗ್ ಕರ್ಲು 4 sets. ಸೊ ಎಲ್ಲ ನಾರ್ಮಲ್ 4 sets, ಡ್ರಾಪ್ ಸೆಟ್ ಅಂದರೆ ಏನಿದ್ದಿಲ್ಲ ಇವತ್ತು. ಇದಾದಮೇಲೆ ವೆಯ್ಟೆಡ್ ಕಾಫ್ ರೈಸಸ್ 4 sets ಮುಗಿಸ್ಕೊಂಡು ಆ್ಯಪ್ಸ್ ಎಲ್ಲ ಮಾಡ್ದೆ. ಜಿಮ್ಮಲ್ಲೇ ಒಂದು 40 minutes ವಾಕ್ ಮಾಡಿದೆ. ಹಾಗೆ ವಾಕ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಾಜಾಜಿನಗರ್ ಹೋಗಬೇಕಾಗಿತ್ತು. ಸೊ ಹೊರಗಡೆ ಹೋಗಿ ಮನೆಗೆ ಬಂದು ನನ್ನ ಪೋಸ್ಟ್ ವರ್ಕೌಟ್ ಮೇಲೆ ತೊಗೊಂಡು ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಸ್ವಲ್ಪ ಏನೋ ಮಾತಾಡ್ಬೇಕಾಗಿ ಮಾತಾಡ್ಕೊಂಡು ಅದಾದಮೇಲೆ ನಾನು ಪೋಸ್ಟ್ ಹಾಕೊಂಡು ಮೀ ತೊಗೊಂಡು ಡೇ ಎಂಡ್ ಮಾಡೋಣ ಅಂತ ನೋಡಿದ್ರೆ ಸ್ಟೆಪ್ಸ್ ಬಾಕಿ ಇತ್ತು ಇನ್ನು. ಸೊ ಮನೇಲೆ 1000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ಡೇ ಎಂಡ್ ಮಾಡಿದೆ.